ಭವತು. ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನ ಬರೆದು ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇರತಕ್ಕಂತ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಮತ್ತು ಅವರ ಪೋಷಕರೇ, ಸೈನ್ಸ್ ಯಾವ ಕಾಲೇಜಿಗೆ ಸೇರಿಸಿದ್ರೆ ಉತ್ತಮ, ಕಾಲೇಜಲ್ಲಿ ಪಾಠಗಳು ಹೇಗಿರುತ್ತೆ, ನಮ್ಮ ಮಕ್ಕಳಿಗೆ ಆ ಕಾಲೇಜ್ ಸೆಟ್ ಆಗುತ್ತಾ, ನಮ್ಮ ಮಕ್ಕಳು 1-10 ಕನ್ನಡ ಮೀಡಿಯಂ ಓದಿದ್ದಾರೆ ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರು ಕೂಡ ಅವರಿಗೆ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಹೇಳಿದ್ರೆ ಚೆನ್ನಾಗಿ, ಲೆಕ್ಚರರ್ಸ್ ಪಾಠಗಳು ನಮ್ಮ ಮಕ್ಕಳಿಗೆ ಅರ್ಥ ಆಗಬೇಕು, ಈ ರೀತಿ ನಿಮ್ಮಲ್ಲಿ ಅನೇಕ ಗೊಂದಲಗಳಿರ್ತವೆ. ಇದೆಲ್ಲ ಗೊಂದಲಗಳ ನಿವಾರಣೆ ಆಗಬೇಕು ಅಂದ್ರೆ ಮಕ್ಕಳು ಕಾಲೇಜಿಗೆ ಸೇರಿ ಪಾಠ ಕೇಳಿದ ಮೇಲೆ ಮಾತ್ರ ನಿಮಗೆ ಅದು ಗೊತ್ತಾಗೋದು. ಆದ್ರೆ ನಾವು ನಿಮಗೋಸ್ಕರ ನಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಪಾಠಗಳು ಹೇಗಿರುತ್ತೆ, ನಮ್ಮ ಕಾಲೇಜಿನ ವೈಶಿಷ್ಟ್ಯತೆಗಳೇನು, ಈ ಕಾಲೇಜಲ್ಲಿ ನಾವು ಹೇಗೆ ಪ್ಲಾನ್ ಮಾಡಿ ನಿಮ್ಮ ಮಕ್ಕಳನ್ನ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋದನ್ನ ಒಂದು ಸಣ್ಣ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ದಯವಿಟ್ಟು ಈ ವಿಡಿಯೋನ ನೋಡಿ, ಬೇರೆಯವರ ಜೊತೆಗೂ ಕೂಡ ಶೇರ್ ಮಾಡಿ. ಕಾಲೇಜಿಗೆ ಫಲಿತಾಂಶ ಬಂದ 3 ದಿನಗಳ ತನಕ ದಾಖಲಾತಿ ಮೇಳ ಅಂತ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ನಿಮ್ಮ SSLC ಪರೀಕ್ಷೆ ಫಲಿತಾಂಶ ಯಾವತ್ತು ಬರುತ್ತೋ ಅದು ಬಂದ ಮಾರನೇ ದಿನದಿಂದ 3 ಅಥವಾ 4 ದಿನಗಳ ಕಾಲ ಒಂದು ದಾಖಲಾತಿ ಮೇಳ ಮಾಡೋಣ. ಪೇರೆಂಟ್ಸ್ ಎಲ್ಲ ಬಂದಾಗ ನಮ್ಮ ಎಲ್ಲಾ ಲೆಕ್ಚರರ್ಸ್ ಗಳನ್ನ ನಾವು ಕೂರಿಸಿ ಅವರು ಪಾಠ ಹೇಗಿರುತ್ತೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸಿ ನಮ್ಮ ಫೆಸಿಲಿಟಿಗಳನ್ನೆಲ್ಲ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಅಲ್ಲೇ ಸ್ಪಾಟ್ ಅಡ್ಮಿಷನ್ ಮಾಡ್ಕೊಳ್ಳೋ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಎಲ್ಲಾ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋ ನೋಡ್ಕೊಂಡು ಬರೋಣ. So in answer, 1 newton is equal to 10 to the power of 5 joules, 1 joule is equal to 10 to the power of 7 x, 1 calorie is equal to 4.18 joule, 1 gram is equal to 10 to the power of minus. Ask, explain refraction of a plane wavefront at error medium using Huygens principle. So consider a plane surface xy which separates the two medium. That is, N1 is the refractive index of the denser medium and N2 is the refractive index of the rarer medium. So V1 is the velocity of denser, V2 is the velocity of the rarer. So V2 is greater than V1. Consider two parallel rays. Okay, when they hit the surface, A initially reaches. It is a four-terminal commutator, but the commutator used in this experiment has 6 points. Here we use rheostat. Rheostat will be like this. It consists of number of turns of the wire. So ಇಲ್ಲಿ ಮೇಲ್ಗಡೆ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ಅನ್ನ ನಾವು ಮೂವ್ ಮಾಡಿದಾಗ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಎರಡು ಈಕ್ವೇಶನ್ಸ್ ನ ಕಂಪೇರ್ ಮಾಡಿದ್ರೆ ಟಿ ಇಸ್ ಈಕ್ವಲ್ ಟು ಏನಾಯ್ತಪ್ಪ 0.01. ಹಾಗಾದ್ರೆ ಎಫ್ ಅಂದ್ರೆ ಏನಾಗ್ತದೆ? 1/0.01. ಯಾಕೆ? ರೆಸಿಪ್ರೋಕಲ್ ಆಫ್ ಟಿ. ಅಂಡ್ ನೆಕ್ಸ್ಟ್ ಲ್ಯಾಂಬ್ಡಾ ಕಾನ್ಸ್ಟಂಟ್. ಸೊ ಕ್ಯಾನ್ ಯು ಸಿ ಎ ಸ್ಪ್ರಿಂಗ್ ಹಿಯರ್? ಸ್ಪ್ರಿಂಗ್ ಕಾಣ್ತಿದೆಯಲ್ಲ ನಿಮ್ಮೆಲ್ಲರಿಗೂ. Every spring has certain constant value called spring constant, spring force. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಆಲ್ಕೋಹಾಲ್ಸ್ ಮತ್ತೆ ಫಿನಾಲ್ಸ್ ಅಲ್ಲಿ ಇರ್ತಕ್ಕಂತ ಫಂಕ್ಷನಲ್ ಗ್ರೂಪ್ ಸೇಮ್. ಇಲ್ಲೂ ಓ ಹೆಚ್ ಇದೆ, ಇಲ್ಲೂ ಓ ಹೆಚ್ ಇದೆ, ಹೌದಾ? ದೇ ರಿಸೆಂಬಲ್ ಇನ್ ಫಂಕ್ಷನಲ್ ಗ್ರೂಪ್, ಅದರಲ್ಲಿ ಡೌಟೇ ಇಲ್ಲ. ಆದ್ರೆ ಆ ಫಂಕ್ಷನಲ್ ಗ್ರೂಪ್ ಎಲ್ಲಿ ಇರುತ್ತೆ ಅನ್ನೋದರ ಆಧಾರದ ಮೇಲೆ ನಾವೇನ್ ಹೇಳ್ಬೋದು, ಅದನ್ನ ಫಿನಾಲ್ ಅಂತ ಕರಿತೀವೋ ಅಥವಾ ಆಲ್ಕೋಹಾಲ್ ಅಂತ ಕರಿತೀವೋ ಅನ್ನೋದು ಇಂಪಾರ್ಟೆಂಟ್. ಎಷ್ಟು ಪ್ರಾಡಕ್ಟ್ಸ್ ಗಳು ಕನ್ಸಂಪ್ಷನ್ ಆಗಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕಂತೆ. 30 - ಸಮ್ ವಾಟ್ ಎಕ್ಸ್, ಯಾವುದೋ ಒಂದು ವ್ಯಾಲ್ಯೂ ಅನ್ನು ಕಡಿಮೆ ಮಾಡ್ತೀನೋ ಜಾಸ್ತಿ ಮಾಡ್ತೀನೋ, 30 - ಇದು ಕಡಿಮೆ ಮಾಡ್ತಾ ಇದ್ದೀನಿ 50% ಆಗಿರೋದ್ರಿಂದ ಕಡಿಮೆ. 30 - 3 ನಂಬರ್ ಆಫ್ ಮೋಲ್ಸ್ 3 ಇರೋದ್ರಿಂದ 3 × x. ಓಕೆ, ರಿಯಾಕ್ಷನ್ ಬರೋಣ. MnO2 ಪ್ಲಸ್ HCl ಕಾನ್ಸಂಟ್ರೇಟೆಡ್, ಇವೆರಡು ರಿಯಾಕ್ಷನ್ ಆದರೆ ಏನು ಪ್ರಾಡಕ್ಟ್ ಬರುತ್ತೆ? ವಿ ಗೆಟ್ ಲ್ಯಾಬೋರೇಟರಿ, ಕೆಮಿಸ್ಟ್ರಿ ಲ್ಯಾಬೋರೇಟರಿ ನಮಗೆ ಟೈಟ್ರೇಷನ್ ಗೆ ಬಳಸ್ತೀವಿ. ದ ಫಸ್ಟ್ ದಿಸ್ ಇಕ್ವಿಪ್ಮೆಂಟ್ ಇಸ್ ಕಾಲ್ಡ್ ಆಸ್ ಪಿಪೇಟ್, ಇದನ್ನ ನಾವು ಪಿಪೇಟ್ ಅಂತ ಕರಿತೀವಿ. ನೋಡಿ ಇದರಲ್ಲಿ 10 ಇದೆ, ದಿಸ್ ಇಸ್ ಕಾಲ್ಡ್ ಆಸ್ 10 ml ಪಿಪೇಟ್. ಯಾವ ರೀತಿ ಮಾಡ್ಬೇಕು ಇದನ್ನ? ಇದನ್ನ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿ ಇದನ್ನ ನಾವು ಪಿಪೇಟ್ ಮಾಡಬೇಕು. ಪಿಪೇಟ್ ಮಾಡುವಾಗ ಇಲ್ಲಿ ಒಂದು ಮಾರ್ಕ್ ಇದೆ, ಅದನ್ನ ನಾವು ನೆಕ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಏನಿದೆಯಲ್ಲ, ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್, ಕಾಟ್ ಇನ್ವರ್ಸ್, ಸೆಕೆಂಟ್ ಇನ್ವರ್ಸ್, ಕೋಸೆಕೆಂಟ್ ಇನ್ವರ್ಸ್, ಎಲ್ಲದಕ್ಕೂ ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯಬಹುದು. ನಮಗೆ ಗೊತ್ತಿದ್ ಮೂರೇನೆ, ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್, ಅಷ್ಟೇ ಟೇಬಲ್ ಕೊಟ್ಟಿರೋದು ನಾನು. ಆದರೆ ಟೇಬಲ್ ಯೂಸ್ ಮಾಡಿಕೊಂಡು ರೆಸಿಪ್ರೋಕಲ್ಸ್ ಅನ್ನ ವರ್ಕ್ ಮಾಡಿದ್ದೀನಿ. ಆ ರೆಸಿಪ್ರೋಕಲ್ಸ್ ಅಲ್ಲಿ ಕೋಸೆಕೆಂಟ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಪ್ಲಸ್ X2 + X3 ಡಿವೈಡೆಡ್ ಬೈ 3 = 1. ಯಾಕೆ 1? ಫಸ್ಟ್ ಕೋಆರ್ಡಿನೇಟ್ನ ಫಸ್ಟ್ ಕೋಆರ್ಡಿನೇಟ್ ಈಕ್ವೇಟ್ ಮಾಡ್ತಾ ಇದ್ದೀನಿ. ಇದು ಸೆಂಟ್ರಾಯ್ಡ್ನಲ್ಲಿ ಫಸ್ಟ್ ಕೋಆರ್ಡಿನೇಟ್ ಇದೆಯಾ?
ಯಾಕೆ ಅಂದ್ರೆ ಫ್ಲವರ್ಸ್ಗಳು ಒಂದೇ ಗಿಡದಲ್ಲಿಲ್ಲ, ಬೇರೆ ಬೇರೆ ಗಿಡದಲ್ಲಿದ್ದಾವೆ. ನೋ ಆಟೋಗೆಮಿ, ನೋ ಗೈಟನೋಗೆಮಿ, ಬಟ್ ದೇರ್ ಇಸ್ ಎ ಜಿನೋಗೆಮಿ, ಬಟ್ ದೇರ್ ಇಸ್ ಜಿನೋಗೆಮಿ. ಜಿನೋಗೆಮಿ ಅಂದ್ರೇನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆಂಥರಾಪ್ ಒನ್ ಅನಿಲಿಡಾ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಸೆಗ್ಮೆಂಟೆಡ್ ವಾರ್ಮ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಹಿಯರ್ ದ ಬಾಡಿ ಬಿಯರ್ಸ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಆಸ್ ದ ಸೆಗ್ಮೆಂಟೆಡ್ ವಾರ್ಮ್ಸ್. Example, because of the removal of the rivets one after the other, so these parts become dislodged. So because of the dislodgement of the wings, there is the glass bottle, we store the some of the specimens. So this one is the octopus. And the living, it is the non-living, it should be preserved from long period of time. ಇಲ್ಲಿ ನಾವು ಒಂದು ಸೊಲ್ಯೂಷನ್ ನ ಯೂಸ್ ಮಾಡ್ತೀವಿ ಟು ಪ್ರಿಸರ್ವ್ ದ ಪರ್ಟಿಕ್ಯುಲರ್ ಸ್ಪೆಸಿಮನ್, ದಟ್ ಈಸ್ ದ ಫಾರ್ಮಲಿನ್ ಬರ್ಕೋಬೇಕು. ಆಮೇಲೆ ಏನು ಹೇಳ್ತಿ ಮಾತು, ಉತ್ಸಾಹವೇ ಯೌವನ ಅಂತ ಹೇಳಿದರೆ, ಯಾವತ್ತು ಮನುಷ್ಯ ಉತ್ಸಾಹಿತನಾಗಿರ್ತಾನೋ ಅವನು ಯೌವನದಲ್ಲಿದ್ದ ಹಾಗೆ ಅವನ ವಯಸ್ಸು ಮುಖ್ಯ ಆಗಲ್ಲ. 80 ವರ್ಷದ ಮುದುಕನು ಕೂಡ ಉತ್ಸಾಹದಲ್ಲಿದ್ದ ಅಂದರೆ ಅವನು ಏನನ್ನು ಸಾಧಿಸ್ಬೋದು. ನಮ್ಮಲ್ಲಿ ಇವತ್ತಿಗೂ ಕೂಡ 80-85 ವರ್ಷದವರು PhDಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡವರಿದ್ದಾರೆ. 80-85 ವರ್ಷ ಆದರೂ ಯುವಕರಂತೆ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡೋರಿದ್ದಾರೆ. ಅದಕ್ಕೆ ಕಾರಣ ಅವರ ಜೀವನದಲ್ಲಿರುವ ಉತ್ಸಾಹ. ಅದೇ ಕೆಲವರು 25-30 ವರ್ಷಕ್ಕೆ ವಯಸ್ಸಾದವರ ರೀತಿಯಲ್ಲಿ ಇರುವುದು, ಯಾಕೆ ಅಂದರೆ ಅವರಿಗಿರುವ ಚಿಂತೆ, ಅವರಿಗಿರುವ ಪಾಲಿಶಿಂಗ್ ದ ಶೋಸ್. ದೇ ಆರ್ ನನ್ ಅದರ್ ದ್ಯಾನ್, ಸೊ ದೇ ಆರ್ ದ ನನ್ ಅದರ್ ದ್ಯಾನ್ ದ ರೈಟರ್. ವಾಟ್ ದ ರೈಟರ್ ದೇ ಆರ್ ಸೀ ಇನ್ ದ ಎಸ್ಟರ್ಡೇ. ವಾಟ್ ದ ರೈಟರ್ ಹೀ ಈಸ್ ಪರ್ಚೇಸ್ ದ ಬಿಗ್ಗೆಸ್ಟ್ ಬಾಸ್ಕೆಟ್ ಆಫ್ ದ ರೈಟ್ ಬಿಗ್ಗೆಸ್ಟ್ ಬಾಸ್ಕೆಟ್ ಆಫ್ ದ ಸ್ಟ್ರಾಬೆರೀಸ್. ದ ಟೂ ಬಾಯ್ಸ್, ದ ಸೇಮ್ ಟೂ ಬಾಯ್ಸ್, ನೌ ದೇ ಆರ್ ಪಾಲಿಶಿಂಗ್ ದ ಶೂಸ್ ಆಫ್ ದ ನಿಯರ್ ದ ಪಬ್ಲಿಕ್ ಸ್ಕ್ವೇರ್. ದನ್ ಸೊ ದ ಬಾಯ್ಸ್ ದೇ ಆರ್ ಸಡನ್ಲಿ ದೇ ಆರ್ ಗ್ರಾಸ್ಪ್ ಅಟೆನ್ಷನ್.
ಪ್ರಾಬ್ಲಮ್ಸ್ ಬಂದಾಗಲೂ ಕೂಡ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ನಾನು ಸೈನ್ಸ್ ಅಕಾಡೆಮಿಯಿಂದ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಅದಾದ್ಮೇಲೆ ನಾನು ಫಸ್ಟ್ ಸೈನ್ಸ್ ಅಕಾಡೆಮಿಯಲ್ಲಿ ಮೇನ್ ಆಗಿ ಕಲ್ತಿರೋ ಅಂದ್ರೆ ಎರಡು ವಿಷಯನ ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಫಸ್ಟ್ ಏನಂದ್ರೆ ಪೇಷನ್ಸ್, ದ ಸೆಕೆಂಡ್ ಒನ್ ಇಸ್ ದಟ್ ಲರ್ನಿಂಗ್ ನೆವರ್. ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದ ಟೂ ಥಿಂಗ್ಸ್ ದಟ್ ಮೋಸ್ಟ್ ಇಂಪ್ರೆಸ್ಡ್ ಮೀ ಇನ್ ದ ಸೈನ್ಸ್ ಅಕಾಡೆಮಿ ಕಾಲೇಜ್ ಇಸ್ ದ ಫ್ರೆಂಡ್ಲಿ ನೇಚರ್ ಆಫ್ ದಿ ಲೆಕ್ಚರರ್ಸ್ ಅಂಡ್ ದೇ ಟೀಚಿಂಗ್ಸ್. ದೇ ಹೆಲ್ಪ್ ನಾಟ್ ಓನ್ಲಿ ಫಾರ್ ಮೀ ಬಟ್ ಮೈ ಫ್ರೆಂಡ್ಸ್ ಬ್ರದರ್ಸ್ ಸಿಸ್ಟರ್ಸ್ ಅಂಡ್ ಲಾಟ್ ಫಾರ್ ದೆಮ್ ಆಲ್ಸೋ ಅಂಡ್ ಫಾರ್ ಮೀ. ದೇ ವರ್ಕ್ ಡೇ ಅಂಡ್ ನೈಟ್ ಟು ಹೆಲ್ಪ್ ಫಾರ್ ಅವರ್ ಸಕ್ಸೆಸ್. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಆ ರೀತಿ, ಯಾಕಂದರೆ ಹೊರಗಡೆಯಿಂದ ನೋಡುವಾಗ ತುಂಬ ಚಿಕ್ಕದಾಗಿ ಕಾಣುತ್ತೆ, ಬಟ್ ಒಳಗಡೆ ಸಿಗುವಂಥ ಎಜುಕೇಷನ್ ಆಗಿರಲಿ, ಟೀಚಿಂಗ್ ಫ್ಯಾಕಲ್ಟಿ ಆಗಿರಲಿ ತುಂಬ ಒಳ್ಳೆಯದಿದೆ. ಬಿಕಾಸ್ ಯಾವುದೇ ಲೆಕ್ಚರರ್ಗೆ ಆಗಿರಲಿ ಯಾವುದೇ ಟೈಮಲ್ಲಿ ಹೋಗಿ ಏನೇ ಡೌಟ್ ಕೇಳಿದ್ರು ತುಂಬ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ನಮ್ಮ ಕಾಲೇಜಲ್ಲಿ ಓನ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗಳಿಗಷ್ಟೇ ಅಲ್ಲ, ಥಿಯರಿಗೂ ತುಂಬ ಫೋಕಸ್ ಮಾಡ್ತಾರೆ. ಅದು ಯಾವುದೇ ವಿದ್ಯಾರ್ಥಿಗೂ ಸ್ಟ್ರೆಸ್ ಆಗದೇ ಇರೋ ಥರ. ಸೊ ಒನ್ ಆಫ್ ದ ಮೋಸ್ಟ್ ವ್ಯೂಡ್ ಕಾಲೇಜ್ ಅಂತಲೂ ರೆಕಗ್ನೈಸ್ ಆಗಿದೆ. ಸೊ ನಾನು ಈ ಕಾಲೇಜಿಗೆ ಜಾಯ್ನ್ ಆಗಿದ್ದು ನನ್ನ ಲಕ್ ಅಂತಲೇ ಹೇಳ್ಬೋದು. ಬಿಕಾಸ್